ಎಲ್ಲರಿಗೂ ನಮಸ್ಕಾರ ಗೃಹಸ್ಥ ಜೀವನದಲ್ಲಿ ಸಹಜ ರಾಜಯೋಗದ ಕುರಿತು ಗೃಹಸ್ಥಗಳಿಗಾಗಿ ಸಹಜ ಯೋಗವನ್ನು ಅನುಭವಿಸಲು ಮುಖ್ಯವಾಗಿ ಆರು ವಿಷಯಗಳ ಅವಶ್ಯಕತೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ ಈಗ ಎರಡನೆಯದಾಗಿ ಯೋಗಾಭ್ಯಾಸದ ವಿಧಿ ಯೋಗಾಭ್ಯಾಸಕ್ಕಾಗಿ ಏಕಾಂತ ಮತ್ತು ಶಾಂತ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ಕುಳಿತುಕೊಳ್ಳುವ ಸ್ಥಳವು ಸ್ವಚ್ಛವಾಗಿರಬೇಕು ಮೆತ್ತನೆಯ ಜಮಖಾನೆಯನ್ನು ಹಾಸಿ ಅದರ ಮೇಲೆ ಶ್ವೇತ ವಸ್ತ್ರವನ್ನು ಹರಡಬೇಕು ಯೋಗಾಭ್ಯಾಸದ ಸ್ಥಳದಲ್ಲಿ ಮಾತನಾಡಬಾರದು ಅಲ್ಲಿ ಅಗರಬತ್ತಿಯನ್ನು ಹತ್ತಿಸಿ ವಾತಾವರಣವನ್ನು ಸುಗಂಧ ಹಾಗೂ ಅಧ್ಯಾತ್ಮಯವಾಗಿ ಮಾಡಬೇಕು ಯೋಗಾಭ್ಯಾಸವನ್ನು ದಿನದ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಆದರೆ ವಿಶೇಷವಾಗಿ ಅಮೃತ ವೇಳೆಯು ಬಹು ಅನುಕೂಲವಾದುದು ಏಕೆಂದರೆ ಮನುಷ್ಯನು ರಾತ್ರಿಯೆಲ್ಲ ನಿದ್ರೆ ಮಾಡಿ ವಿಶ್ರಾಂತಿ ಪಡೆದಿರುತ್ತಾನೆ ಮನಸ್ಸು ಸ್ಥಿರವಾಗಿರುತ್ತದೆ ಅಮೃತ ವೇಳೆಯಲ್ಲಿ ಎದ್ದಾಗ ಮನಸ್ಸು ಚಂಚಲವಾಗುವುದಿಲ್ಲ ಆ ಸಮಯದ ವಾತಾವರಣದಲ್ಲಿ ಬಹಳವಾಗಿ ವಿಚಾರ ತರಂಗಗಳು ಧ್ವನಿ ತರಂಗಗಳು ಹರಡುವುದಿಲ್ಲ ಜನರೆಲ್ಲ ನಿದ್ರೆಯಲ್ಲಿರುತ್ತಾರೆ ಭಕ್ತರು ಪೂಜೆ ಸಾಧನೆಗಳಲ್ಲಿ ತೊಡಗಿರುತ್ತಾರಾದ್ದರಿಂದ ವಾತಾವರಣವು ಸಹಾಯಕವಾಗುತ್ತದೆ ಆ ಸಮಯದಲ್ಲಿ ಮನುಷ್ಯನಿಗೆ ವ್ಯಾಪಾರ ವ್ಯವಹಾರ ವ್ಯವಸಾಯಗಳ ಚಿಂತೆ ಇರುವುದಿಲ್ಲ ಹಾಗೆಯೇ ಸಂಜೆಯ ಸಂಧ್ಯಾ ಸಮಯವು ಯೋಗಾಭ್ಯಾಸಕ್ಕಾಗಿ ಅನುಕೂಲವಾದುದು ಏಕೆಂದರೆ ಆ ಸಮಯದಲ್ಲಿ ಮನುಷ್ಯನು ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಮುಗಿಸಿರುತ್ತಾನೆ ವಿಶ್ರಾಂತಿ ಪಡೆಯಲು ಇಚ್ಛಿಸುತ್ತಾನೆ ಮನಸ್ಸು ಎಲ್ಲ ಕಡೆಗಳ ಚಿಂತೆಯನ್ನು ಬಿಟ್ಟು ಸುಖವಾಗಿರಲು ಯೋಚಿಸುತ್ತಿರುತ್ತದೆ ಭಕ್ತರು ಪೂಜೆ ಮಾಡಿ ಆರತಿ ಬೆಳಗುತ್ತಿರುತ್ತಾರೆ ಇದೇ ಸಮಯದಲ್ಲಿ ಕಾಡಿನಲ್ಲಿ ವಾಸಿಸುವ ಸಾಧುಗಳು ಸಹ ತಮ್ಮ ಸಾಧನೆಯಲ್ಲಿ ಮಗ್ನರಾಗಿರುತ್ತಾರೆ ಯೋಗಕ್ಕಾಗಿ ಪ್ರಾಣಾಯಾಮ ಮಾಡಬೇಕಾಗಿಲ್ಲ ವಿಶೇಷ ಆಸನದಲ್ಲಿ ಹಠವಾಗಿ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ ನಮಗೆ ಹೇಗೆ ಅನುಕೂಲವೋ ಹಾಗೆ ಕುಳಿತುಕೊಳ್ಳಬಹುದು ಆದರೆ ಮನವನ್ನು ಆದರೆ ಮನದಲ್ಲಿ ಉತ್ಸಾಹ ಖುಷಿ ತುಂಬಿರಬೇಕು ಆಲಸ್ಯ ಸುಸ್ತು ಇರಬಾರದು ಕಣ್ಣುಗಳನ್ನು ಮುಚ್ಚಿಕೊಳ್ಳಬಾರದು ಮನಸ್ಸನ್ನು ಪ್ರೇಮಪೂರ್ವಕವಾಗಿ ಪ್ರಭುವಿನ ಸ್ಮೃತಿಯಲ್ಲಿ ತಲ್ಲೀನ ಮಾಡಬೇಕು ಪ್ರಾರಂಭದಲ್ಲಿ ಈ ರೀತಿ ಸ್ಮೃತಿ ಇರಲಿ ನಾನು ಒಂದು ಆತ್ಮ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದೇನೆ ಭೃಗುಟಿಯ ಮಧ್ಯದಲ್ಲಿ ವಾಸಿಸುತ್ತೇನೆ ಒಂಬಣ್ಣದ ಪ್ರಕಾಶಮಯವಾದ ಬ್ರಹ್ಮಲೋಕವೇ ನನ್ನ ಮನೆ ಅದು ಸೂರ್ಯ ತಾರಾಗಣೆಗಳಿಗಿಂತ ಮೇಲೆ ಬಹುದೂರದಲ್ಲಿ ಇದೆ ಅಲ್ಲಿ ಪವಿತ್ರತೆ ಮತ್ತು ಶಾಂತಿ ಇದೆ ಮತ್ತು ಆತ್ಮವು ಶಕ್ತಿ ಸಂಪನ್ನವಾಗಿರುತ್ತದೆ ಅಲ್ಲಿಗೆ ನಾವು ಹಿಂದಿರುಗಬೇಕಾಗಿದೆ ಆ ಬ್ರಹ್ಮಲೋಕವೇ ನನ್ನ ನಿಜವಾದ ಮನೆ ಆತ್ಮನಾದ ನಾನು ಪರಮಾತ್ಮನ ಸಂತಾನವಾಗಿದ್ದೇನೆ ಪರಮಾತ್ಮನು ಜ್ಯೋತಿರ್ಬಿಂದು ಸ್ವರೂಪನಾಗಿರುವನು ಆ ಪರಮಾತ್ಮನು ಜ್ಞಾನಸಾಗರ ಆನಂದ ಸಾಗರ ಪ್ರೇಮ ಸಾಗರ ಮತ್ತು ಸರ್ವಶಕ್ತಿವಂತನಾಗಿದ್ದಾನೆ ಅವನು ಸಹ ಆ ಬ್ರಹ್ಮ ಲೋಕದಲ್ಲಿಯೇ ಇರುತ್ತಾನೆ ಆ ಸರ್ವಶಕ್ತಿವಂತ ತ್ರಿಲೋಕಿನಾಥ ತ್ರಿಕಾಲದರ್ಶಿ ಆನಂದ ಸಾಗರ ಆತ್ಮಗಳೆಲ್ಲರ ತಂದೆ ದೇವರ ದೇವ ಪರಮಪಿತ ಜ್ಯೋತಿರ್ಬಿಂದು ಪರಮಾತ್ಮ ಶಿವನಿಗೆ ನಾನು ಅರ್ಪಿತನಾಗಿದ್ದೇನೆ ನಾನು ಒಂದು ಪ್ರಕಾಶ ಶಕ್ತಿ ಸ್ವರೂಪ ಇದು ಎಂತಹ ಆನಂದದ ಅವಸ್ಥೆ ಇದನ್ನು ವರ್ಣಿಸಲ ಸ್ಥಳವೋ ಪರಮಾತ್ಮ ಶಿವನೇ ನೀನು ನನ್ನನ್ನು ಆರಿಸಿಕೊಂಡಿರುವೆ ನಾನೆಂತಹ ಸೌಭಾಗ್ಯಶಾಲಿ ಇದೇ ನಿಜವಾದ ಜೀವನ ಇದರಲ್ಲಿಯೇ ಅಪಾರವಾದ ಸುಖವಿದೆ ಪತೀತರನ್ನು ಪಾವನರನ್ನಾಗಿ ಮಾಡುವವನು ನೀನೇ ಆಗಿರುವೆ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುವವನು ನೀನೇ ಈ ಪ್ರಕಾರವಾಗಿ ಮನನ ಮಾಡುತ್ತಾ ಪ್ರೇಮ ಆನಂದದಿಂದ ಪರಮಪಿತ ಪರಮಾತ್ಮನ ಶಿವನ ಸ್ಮೃತಿಯಲ್ಲಿ ತನ್ಮಯರಾಗಬೇಕು ಮತ್ತು ಶಾಂತಿಯ ಆನಂದದ ರಸ ಏಕಾಗ್ರಚಿತ್ತರಾಗುತ್ತಾ ದೇಹವನ್ನು ಮರೆಯುತ್ತಾ ಪರಂಧಾಮದಲ್ಲಿ ಶಕ್ತಿ ಮತ್ತು ಪ್ರಕಾಶ ಸ್ವರೂಪದಲ್ಲಿ ಸ್ಥಿತರಾಗಬೇಕು ವೈರನ್ ಮೂಲಕ ಬಲ್ಬ್ನ ಸಂಪರ್ಕವನ್ನು ಪವರ್ ಹೌಸಿಗೆ ಕೊಟ್ಟಾಗ ಆ ಬಲ್ಬ್ಗಳು ಆ ಬಲ್ಬ್ ಬೆಳಕನ್ನು ಕೊಡುವಂತೆ ಆತ್ಮದ ಸಂಬಂಧವನ್ನು ಪರಮಾತ್ಮನೊಡನೆ ಮೇಲೆ ಬೆಳೆಸಿ ತಿಳಿಸಿದಂತೆ ಬೆಳೆಸಿದಾಗ ಆತ್ಮಕ್ಕೆ ಶಕ್ತಿಯೂ ಬರುತ್ತದೆ ಇದು ಇದು ಅದು ಆತ್ಮರ ಆತ್ಮಗಳು ಅಜ್ಞಾನದಿಂದ ದೂರವಾಗುವ ಬೆಳಕನ್ನು ನೀಡಲು ಸಹಾಯವಾಗುತ್ತದೆ ಅದು ಇತರ ಆತ್ಮಗಳು ಅಜ್ಞಾನದಿಂದ ದೂರವಾಗುವ ಬೆಳಕನ್ನು ನೀಡಲು ಸಹಾಯವಾಗುತ್ತದೆ ಈ ರೀತಿಯ ಅಭ್ಯಾಸವನ್ನು ಕೇವಲ ಅತ್ ಅಮೃತ ವೇಳೆ ಮತ್ತು ಸಂಧ್ಯಾ ಸಮಯಕ್ಕೆ ಮೀಸಲಾಗಿಡದೆ ದಿನದಲ್ಲಿ ಕಾರ್ಯಗಳನ್ನು ಮಾಡುತ್ತಿದ್ದರೂ ಮಾಡಬೇಕು ಇತರರನ್ನು ಆತ್ಮದೃಷ್ಟಿಯಿಂದಲೇ ನೋಡಬೇಕು ಭ್ರಕುಟಿಯಲ್ಲಿರುವ ಜ್ಯೋತಿರ್ಬಿದ್ದು ಆತ್ಮವು ಪರಮಪಿತ ಶಿವನ ಸಂತಾನವೆಂಬುದನ್ನು ಎಂಬುದನ್ನು ನೆನಪಿನಲ್ಲಿಟ್ಟಿರಬೇಕು ಸದಾಕಾಲ ತಮ್ಮ ಮನದಲ್ಲಿ ಇದೇ ವಿಚಾರ ತುಂಬಿರಬೇಕು ನಾನು ಪರಂಧಾಮದಿಂದ ಈ ಸೃಷ್ಟಿ ಕ್ಷೇತ್ರಕ್ಕೆ ಬಂದಿದ್ದೇನೆ ಈ ದೇಹ ಎಂಬ ವಸ್ತ್ರವನ್ನು ಧರಿಸಿ ಸ್ವಲ್ಪ ಸಮಯ ನನ್ನ ಪಾತ್ರವನ್ನು ಮಾಡುತ್ತಿದ್ದೇನೆ ಈಗ ಈ ಸೃಷ್ಟಿ ನಾಟಕವು ಪೂರ್ಣವಾಗಲಿದೆ ಈ ಶರೀರವನ್ನು ಶರೀರ ಸಂಬಂಧಿಗಳೆಲ್ಲರನ್ನು ಇಲ್ಲಿಯೇ ಬಿಟ್ಟು ನಾನು ಬ್ರಹ್ಮಲೋಕಕ್ಕೆ ಹಿಂದಿರುಗಬೇಕು ನಾನು ಮೋಹ ಮಮಕಾರ ಆಸಕ್ತಿಯ ಬಲೆಯಿಂದ ತಪ್ಪಿಸಿಕೊಂಡಿದ್ದೇನೆ ಮುಕ್ತಿದಾತ ಪ್ರಭುವಿನ ಮಗುವಾಗಿದ್ದೇನೆ ನಾನೀಗ ಮುಕ್ತ ಸ್ವತಂತ್ರ ನಿಶ್ಚಿಂತ ನಿರ್ಭಯನಾಗಿದ್ದೇನೆ ಲೋಕ ಸೇವಾರ್ಥಕವಾಗಿ ಜೀವನ ನಿರ್ವಹಾರ್ಥಕವಾಗಿ ಧರ್ಮ ಧರ್ಮಜ್ಞನಾಗಿ ಕಾರ್ಯನಿರ್ವಹಿಸಬೇಕು ನಾನು ಪ್ರಭುವಿನ ಕಡೆಯವನು ಮತ್ತು ನನ್ನದೆಲ್ಲವೂ ಪ್ರವೀಣದು ಈ ಕರ್ಮೇಂದ್ರಿಗಳ ಮೂಲಕ ಯಾವ ವಿಕರ್ಮಗಳನ್ನು ಮಾಡುವುದಿಲ್ಲ ಪಾಪಕ್ಕೆ ಭಾಗಿಯಾಗುವುದಿಲ್ಲ ಓ ಶಿವತಂದೆಯೇ ನಾನು ನಿನ್ನ ಮಗು ಆದಿರೂಪದಲ್ಲಿ ನಾನು ಶಾಂತ ಸ್ವರೂಪಿ ಪ್ರೇಮ ಸ್ವರೂಪಿ ಪ್ರಕಾಶ ಸ್ವರೂಪಿಯಾಗಿರುವೆ ಇಲ್ಲಿಗೆ ಯೋಗಾಭ್ಯಾಸದ ವಿಧಿ ಎರಡನೇದು ಮುಗೀತು ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನೋಡೋಣ ಧನ್ಯವಾದಗಳು